हेलो एवरीवन, इवत नाउ दही वड़ा मारता इरोदो। लुक एट दैट, वेरी टेस्टी, तुम्बा टेस्टी आगिरुत्तदे। इदन्न नाउ वड़ा माड्कोंडु दहियल्लि सोक माडि मार्तीवि। सो तुम्बा स्मूथ एंड स्पॉन्जी आगि तुम्बा टेस्टी आगिरुत्तदे इदु रेसिपी। सो नानु टेस्ट माडिनु नोड्ता इदीनि दही वड़ास माडि, तुम्बा चेन्नागिदे, पर्फेक्ट आगि आगिदे दही वड़ास। सो रेसिपि याव थर अंत नानु हेळ्कोड्तीनि। सो लुक एट दैट, स्पॉन्जी आगि नम्म दही एनिदे ओळगडे सोक आगि ತುಂಬ ಚೆನ್ನಾಗಿದೆ. ಫಸ್ಟ್ ನಾವು ಟ್ಯಾಮರಿನ್ ಚಟ್ನಿ ಮಾಡ್ಕೊಳ್ವಾ. ಇದಕ್ಕೆ ನಾನು ಒಂದು ಸ್ವಲ್ಪ ಟ್ಯಾಮರಿನ್ ತೆಗೊಂಡು ಈ ಥರ ನೆನೆಸಿಟ್ಟಿದೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಒಂದು ಹಾಫ್ ಟೀಸ್ಪೂನ್ ಜೀರಾ ಪೌಡರ್, ಕ್ವಾರ್ಟರ್ ಟೀಸ್ಪೂನ್ ಚಿಲ್ಲಿ ಪೌಡರ್, 1 ಟೀಸ್ಪೂನ್ ಶುಗರ್ ಆ್ಯಂಡ್ ಹಾಫ್ ಅ ಟೀಸ್ಪೂನ್ ಸಾಲ್ಟ್. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೆಕ್ಸ್ಟ್ ನಾನು 1 ಕಪ್ಪಷ್ಟು ಉದ್ದಿನಬೇಳೆ ತೆಗೊಂಡಿದ್ದೀನಿ. ಇದನ್ನ ನೀರಿಗೆ ಸೋಕ್ ಮಾಡಿ ನೆನೆಸಿಟ್ಟಿರೋದು. ಸೊ ಇದನ್ನ ಚೆನ್ನಾಗಿ ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕು ಫೈನ್ ಪೇಸ್ಟಾಗಿ. ನೋಡಿ, 1 ಪೀಸಷ್ಟು ನಾನು ಜಿಂಜರ್ ಹಾಕ್ಕೊಂಡಿದ್ದೀನಿ. ನೀರು ಒಂದು ಸ್ವಲ್ಪ ಹಾಕ್ಕೊಂಡಷ್ಟೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ನೀರು ಮಾಡಬೇಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕು. ಸೊ ಐ ಆಮ್ ಆ್ಯಡಿಂಗ್ ಇನ್ ಹಾಫ್ ಅ ಟೀಸ್ಪೂನ್ ಆಫ್ ಸಾಲ್ಟ್ ಆಲ್ಸೋ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ವ. ಸೊ ಇವಾಗ ನಾನು ಕ್ಲಾಕ್ ವೈಸ್ ಮಾಡ್ತಾ ಇರೋದ್ರಿಂದ ಅದೇ ಡೈರೆಕ್ಷನಲ್ಲಿ ಕಂಟಿನ್ಯೂಸ್ ಆಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮೂತಾಗಿ, ಫ್ಲಫಿಯಾಗಿ, ತುಂಬ ಲೈಟ್ ಆಗಬೇಕು ಇದು ಬ್ಯಾಟರು. ಆವಾಗ ನಮ್ಮ ವಡಾಸ್ ಏನಿದೆ ತುಂಬ ಚೆನ್ನಾಗಾಗ್ತದೆ. ಇವಾಗ ಇದಕ್ಕೆ ನಾನು ಕೊರಿಯಾಂಡರ್ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲೀಸ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಇದು ನಾನು ಮಿಕ್ಸ್ ಮಾಡ್ಕೊಳ್ವ. ಆಮೇಲೆ 1/4 ಟೀಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಹಾಕ್ಕೊಂಡು ಚೆನ್ನಾಗಿ ಬ್ಯಾಟ್ರ್ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಸೊ ತುಂಬ ಸ್ಮೂತಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಿದು. ಬ್ಯಾಟರ್ ಚೆನ್ನಾಗಾದರೆ ನಮ್ಮ ವಡಾಸ್ ಏನಿದೆ ಅದು ತುಂಬ ಸ್ಪಾಂಜಿ ಆ್ಯಂಡ್ ಕ್ರಿಸ್ಪಿಯಾಗಿ ಆಗ್ತದೆ. ನಮಗೆ ಗಟ್ಟಿ ಬೇಡ, ನಮಗೆ ತುಂಬ ಸ್ಮೂತಾಗಿರುವಂಥ ವಡಾಸ್ ಬೇಕು. ನೋಡಿ, ಈ ಥರ ಲೈಟಾಗಿ ಬರಬೇಕು ನಮಗೆ ಅದು. ಸೊ ಇವಾಗ ಒಂದು ಪ್ಯಾನಿಗೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ. 1.5 ಕಪ್ಪಷ್ಟು ಆಯಿಲ್ ತೆಗೊಂಡಿದ್ದೀನಿ ನಾನು. ಇವಾಗ ನಾವು ಒಂದೊಂದೇ ಆಗಿ ಈ ಥರ ಚಿಕ್ಕ ಬಾಲ್ಸ್ ಮಾಡಿಕೊಂಡು ಆಯಿಲಲ್ಲಿ ಡ್ರಾಪ್ ಮಾಡ್ಕೊಳ್ಳೋ ನಮ್ಮ ಬ್ಯಾಟರ್ ಏನಿದೆ ಅದನ್ನ. ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗುವಾಗ ಚೆನ್ನಾಗಿ ಫ್ಲಫಿಯಾಗಿ ಬರ್ತದೆ. ವಡ ಏನಿದೆ ತುಂಬ ಲೈಟಾಗಿ ಫ್ಲಫಿಯಾಗಿದೆ. ಸೊ ಈ ಥರ ನೀವು ಬ್ಯಾಟರ್ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದ್ದರೆ ಈ ಥರ ಪರ್ಫೆಕ್ಟಾಗಿ ಆಗ್ತದೆ. ಸೊ ಇದು ನಮಗೆ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ನೋಡಿ, ಇದು ಆಲ್ರೆಡಿ ರೆಡಿಯಾಗಿದೆ. ನೋಡಿ, ಇಟ್ಸ್ ವೆರಿ ಕ್ರಿಸ್ಪಿ ಫ್ರಮ್ ಔಟ್ಸೈಡ್ ಆ್ಯಂಡ್ ಸ್ಮೂತ್ ಸ್ಪಾಂಜಿ ಫ್ರಮ್ ಇನ್ಸೈಡ್. ಇದು ನಿಮಗೆ ಚಟ್ನಿ ಇದ್ದರೆ ಹಾಗೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ನೆಕ್ಸ್ಟ್ ನಾನು ಒಂದು ಬೌಲಿಗೆ ಲ್ಯೂಕ್ವಮ್ ವಾಟರ್ ತೆಗೊಳ್ತಾ ಇದ್ದೀನಿ. ಇದರಲ್ಲಿ ನಾವು ನಮ್ಮ ವಡ ಏನು ರೆಡಿ ಮಾಡಿದ್ದೀವಿ ಅದನ್ನ 1-10 ಮಿನಿಟ್ ಸೋಕ್ ಮಾಡಿ ಇಡಬೇಕು ಇದರಲ್ಲಿ. ದಿಸ್ ಪ್ರಾಸೆಸ್ ಇಸ್ ಜಸ್ಟ್ ಲೈಕ್ ವಾಷಿಂಗ್ ದ ಎಕ್ಸ್ಟ್ರಾ ಆಯಿಲ್ ಫ್ರಮ್ ದ ವಡ. ಸೊ ನೋಡಿ, ಇದು ಸ್ವಲ್ಪ ಹೊತ್ತು ಸೋಕ್ ಮಾಡಿಡುವ. ಸೊ ನೆಕ್ಸ್ಟ್ ನಾನು ನಮ್ಮ ಕರ್ಡ್ ಏನಿದೆ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಕಪ್ ಕರ್ಡ್ ತೆಗೊಂಡಿದ್ದೀನಿ. ಸೊ ಲೆಟ್ಸ್ ಬೀಟ್ ಇಟ್ ಪ್ರಾಪರ್ಲಿ. ಇದಕ್ಕೆ ನಾನು 1/2 ಟೀಸ್ಪೂನಷ್ಟು ಸಾಲ್ಟ್, ಆಮೇಲೆ 1 ಟೀಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ. ಇದು ಸ್ವಲ್ಪ ಥಿಕ್ ಇರೋದ್ರಿಂದ ನಾನು ಒಂದು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ 1-2 ಟೀಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟ್ ಆಗಿದೆ, ಕ್ರೀಮಿಯಾಗಿ ಈ ಥರ ಇರಬೇಕು ನಮಗೆ. ನಮ್ಮ ಟ್ಯಾಮರಿನ್ ಚಟ್ನಿ ಕೂಡ ರೆಡಿಯಾಗಿದೆ, ಅದನ್ನ ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋದು. ಸೊ ದಹಿ ಈಸ್ ಆಲ್ಸೋ ರೆಡಿ. ಇವಾಗ ನಾವು ಇವಾಗ ಸೋಕ್ ಮಾಡಿರುವಂಥ ವಡ ಏನಿದೆ ಅದರಿಂದ ಎಕ್ಸಸ್ ವಾಟರ್ ಎಲ್ಲ ನಾವು ರಿಮೂವ್ ಮಾಡಬೇಕು. ಸೊ ಜಸ್ಟ್ ಕೀಪ್ ಇಟ್ ಇನ್ ಬಿಟ್ವೀನ್ ಯುವರ್ ಪಾಮ್ಸ್ ಆ್ಯಂಡ್ ಪ್ರೆಸ್ ಇಟ್. ಸೊ ತುಂಬ ಜಾಸ್ತಿ ಪ್ರೆಸ್ ಮಾಡಬೇಡಿ, ಅದು ಬ್ರೇಕ್ ಆಗಬಾರ್ದು. ಜಸ್ಟ್ ಎಕ್ಸಸ್ ವಾಟರ್ ಮಾತ್ರ ಹೋಗ್ಬೇಕು ನಮಗೆ. ಸೊ ನೋಡಿ, ಎಲ್ಲ ನಾನು ತೆಗೊಂಡಿದ್ದೀನಿ. ಇವಾಗ ಇದನ್ನ ಐ ಆಮ್ ಪ್ಲೇಟಿಂಗ್ ಇಟ್. ಇವಾಗ
ಕರ್ಡ್ ಹಾಕ್ಕೊಳ್ವಾ, ರೆಡಿ ಮಾಡ್ಕೊಂಡಿರುವಂಥ ಕರ್ಡ್ ಏನಿದೆ ಅದನ್ನ ಈ ಥರ ಹಾಕ್ಕೊಳ್ವಾ. ಸೊ ಇದು ಚೆನ್ನಾಗಿ ಸೋಕ್ ಆಗಬೇಕು ಕರ್ಡಲ್ಲಿ. ಹಾಕಿ ಒಂದು 5 ಮಿನಿಟ್ಸ್ ನಾವು ಇದನ್ನ ಇಡಬೇಕು, ಚೆನ್ನಾಗಿ ಒಳಗಡೆ ಸೋಕ್ ಆಗಬೇಕು ಕರ್ಡ್. ನೋಡಿ, ಇಟ್ ಆಲ್ರೆಡಿ ಲುಕ್ಸ್ ಸೋ ಟೇಸ್ಟಿ. ಚಾಟ್ಸ್ ಅಂತ ಹೇಳಿದರೆ ಎಲ್ಲರಿಗೂ ತುಂಬ ಇಷ್ಟ. ಸೊ ದಹಿವಡ ಅಂತೂ ತುಂಬಾ ಲೈಕ್ ಮಾಡ್ತಾರೆ. ಸೊ ಮನೇಲಿ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ ಇದು. ಫ್ರೈ ಮಾಡಿರುವಂಥ ಎಕ್ಸ್ಟ್ರಾ ವಡ ಇದ್ದರೆ ಅದನ್ನ ನೀವು ರೆಫ್ರಿಜರೇಟ್ ಮಾಡಿ ನೆಕ್ಸ್ಟ್ ಡೇನು ಯೂಸ್ ಮಾಡ್ಬೋದು. ಒಟ್ಟಿಗೆ ಹಾಕ್ಕೊಳ್ಬೇಡಿ ಎಲ್ಲ, ಸಪ್ರೇಟ್ ಸಪ್ರೇಟಾಗಿ ಈ ಥರ ನೀವು ಪ್ಲೇಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಐ ಆಮ್ ಆ್ಯಡಿಂಗ್ ಇನ್ ಅ ಪಿಂಚ್ ಆಫ್ ಜೀರಾ ಪೌಡರ್, ಅ ಪಿಂಚ್ ಆಫ್ ರೆಡ್ ಚಿಲ್ಲಿ ಪೌಡರ್, ಟ್ಯಾಮರಿಂಡ್ ಸಾಸ್. ನಿಮ್ಮ ಹತ್ರ ಗ್ರೀನ್ ಚಟ್ನಿ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಫೈನಲಿ ಒಂದು ಸ್ವಲ್ಪ ಖಾರ ಬೂಂದಿ ಇತ್ತು ನನ್ನ ಹತ್ರ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗಾರ್ನಿಷಿಂಗ್ ಈಸ್ ಅಪ್ ಟು ಯು, ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು. ಮನೇಲಿ ದಾಳಿಂಬೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ ದಾಳಿಂಬೆ ಹಾಕ್ಕೊಂಡ್ರೆ. ನೋಡಿ, ಮೌತ್ ವಾಟ್ರಿಂಗ್ ದಹಿ ವಡ ಸಾರ್ ರೆಡಿ. ಸೊ ಹೊರಗಡೆ ಹೋಗಿ ನೀವು ಚಾಟ್ಸ್ ತಿಂತೀರಾ, ಮನೇಲಿ ಈ ಥರ ಸಿಂಪಲಾಗಿ ಈಸಿಯಾಗಿ ಟೇಸ್ಟಿ ದಹಿ ವಡಾಸ್ ಮಾಡಿ ನೋಡಿ. ರೆಸಿಪಿ ನೋಡಿ ಎಲ್ಲರೂ ದಹಿ ವಡಾಸ್ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಿಟರ್ನ್ ಡೀಟೇಲ್ಸ್ ಆರ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಟ್, ಪ್ಲೀಸ್ ಗೋ ಇನ್ ಸಬ್ಸ್ಕ್ರೈಬ್. ಆ್ಯಂಡ್ ಫಾರ್ ಮೋರ್ ಸಚ್ ಮೌತ್ ವಾಟ್ರಿಂಗ್ ಇನ್ಸ್ಟೆಂಟ್ ಆ್ಯಂಡ್ ಈಸಿ ರೆಸಿಪೀಸ್, ಕೀಪ್ ವಾಚಿಂಗ್ ಕುಕ್ ಬುಕ್. ಥ್ಯಾಂಕ್ ಯು.